ಇವತ್ತಿಂದ ನಾವು ಈಶಾನ್ ವಲಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ನಾವು ರಸ್ತೆ ಸುರಕ್ಷತಾ ಅಭಿಯಾನಕ್ಕೆ ಚಾಲನೆ ನಾವು ಕೊಟ್ಟಿದ್ದೀವಿ. ನಾವು 3 ದಿವಸ ಹಿಂದೆನೇ ಇಲ್ಲೇ ಪಟೇಲ್ ಚೌಕ್ನಲ್ಲಿ ಜನರಲ್ಲಿ ಒಂದು ಹೆಲ್ಮೆಟ್ ಹಾಕೋದು ಮತ್ತು ಬೇರೆ ಬೇರೆ ಅದು ಸೀಟ್ ಬೆಲ್ಟ್ ಹಾಕೋದು ಆಗಲಿ, ಟ್ರಿಪಲ್ ರೈಡಿಂಗ್ ಮಾಡಬಾರ್ದು, ಓವರ್ ಸ್ಪೀಡಿಂಗ್ ಮಾಡಬಾರ್ದು, ಇದೆಲ್ಲ ವಿಷಯ ಸಲುವಾಗಿ ನಾವು ಜನರಿಗೆ ನಾವು ಒಂದು ತಿಳುವಳಿಕೆ ನಾವು ನೀಡ್ತಾ ಇದ್ವಿ, ಜಿಲ್ಲಾದ್ಯಂತ ನಾವು ನೀಡ್ತಾನೆ ಇದ್ವಿ. ಇವತ್ತು ಏನಿದೆ ಕಿ ನಾವು ಮೊದಲೇ ಇದು ಘೋಷಣೆ ನಾವು ಮಾಡಿದ್ವಿ ಕಿ ಇವತ್ತಿಂದ ಯಾರ್ಯಾರು ವಯಲೇಟ್ ಮಾಡ್ತಾರೆ ಟ್ರಾಫಿಕ್ ರೂಲ್ಸ್, ಅದು ಟ್ರಿಪಲ್ ರೈಡಿಂಗ್ ಆಗಲಿ, ಹೆಲ್ಮೆಟ್ ಆಗಲಿ, ವಿದೌಟ್ ಸೀಟ್ ಬೆಲ್ಟ್ ಆಗಲಿ, ವಿದೌಟ್ ಯೂನಿಫಾರ್ಮ್ ಆಗಲಿ, ಓವರ್ ಸ್ಪೀಡಿಂಗ್ ಆಗಲಿ, ವಿದೌಟ್ ಪ್ರಾಪರ್ ಡಾಕ್ಯುಮೆಂಟ್ ಆಗಲಿ, ಸೊ ಬೇರೆ ಬೇರೆ ಇದರ ಸಲುವಾಗಿ ಮತ್ತು ನಾವು ಗ್ರಾಮಾಂತರ ಭಾಗಗಳಲ್ಲಿ ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ ಕಿ ಅವರು ಏನಿದೆ ಕಿ ಅವರು ಟ್ರಾಫಿಕ್ ವಯಲೇಷನ್ ಸಲುವಾಗಿ ಕೇಸ್ ಹಾಕಬೇಕು. ಮತ್ತು ಇತ್ತೀಚೆಗೆ ತಮಗೆ ಮಾಹಿತಿ ಇರಬೇಕು ಕಿ ಅವರಾದ ಬಿ ಹತ್ರ ಆ ದಿವಸ 5 ಜನ ಅದು ಸಾವು ಕೂಡ ಅದು ಆಗಿದೆ ಈ 3-4 ದಿವಸ ಹಿಂದೆ. ಮತ್ತು ನಿನ್ನೆ ಮಲ್ಲಾಬಾದ್ ಹತ್ರ ಮೊನ್ನೆ ಅದು ಮಲ್ಲಾಬಾದ್ ಹತ್ರ ಇಬ್ಬರು ವಕೀಲವರದು ಅವ್ರದ್ದು ಕೂಡ ಸಾವು ಆಗಿದೆ. ಅದು ದಿನಾಲು ನಾವು ನೋಡ್ತಾ ಇದ್ವಿ. ನಿನ್ನೆ ಕೂಡ ಒಂದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಲ್ಲಿ ಒಂದು 304 ಆಗಿದೆ. ಸೊ ದಿನಾಲು ಒಂದೊಂದು ಇದು ಏನಿದೆ ಘಟನೆ ಆಗ್ತಾನೇ ಇದೆ. ಸೊ ಅದಕ್ಕಾಗಿ ಒಂದು ನಮ್ಮ ಪ್ರಕಾರ ಇದು ರಸ್ತೆ ಸುರಕ್ಷತೆ ಬಗ್ಗೆ ಮತ್ತು ಒಂದು ಸುಗಮ ಸಂಚಾರ ಬಗ್ಗೆ ಸ್ವಲ್ಪ ನಾವು ಇದು ಸ್ವಲ್ಪ ಒಂದು ಕಠಿಣವಾದ ಕ್ರಮ ಜರುಗಿಸಬೇಕಾಗತ್ತೆ. ಸೊ ಆ ದಿಕ್ಕಿನಲ್ಲಿ ನಾವು ಇದು ಏನಿದೆ ಕಿ 1ನೇ ತಾರೀಕಿನವರೆಗೆ ಇದು ಒಂದಕ್ಕೆ ನಾವು ಒಂದು ಡ್ರೈವ್ ಅಭಿಯಾನವನ್ನು ನಾವು ಇದು ಕಂಟಿನ್ಯೂ ಮಾಡ್ತೀವಿ. ಇವತ್ತು ಇದು ಪಟೇಲ್ ಸರ್ಕಲ್ನಲ್ಲಿ ನಾವು ಈಗ ಮಾಡ್ತಾ ಇದ್ವಿ, ಆನಂತರ ರಾಮ ಮಂದಿರ ಹತ್ರ ಎಸ್ ಪಿ ಅವರು ಹೋಗ್ತಾರೆ, ಅಲ್ಲಿ ಮಾಡ್ತಾರೆ. ಮತ್ತು ಸಾಯಂಕಾಲ ಮತ್ತೆ ನಾನು ಎಸ್ ಪಿ ಮತ್ತು ಎಲ್ಲರೂ ನಾವು ಅಧಿಕಾರಿಗಳು ಖರ್ಗೆ ಪೆಟ್ರೋಲ್ ಬಂಕ್ ಹತ್ರ ಮತ್ತು ಬೇರೆ ಬೇರೆ ಕಡೆ ನಾವು ಹೋಗಿ ಇದು ಏನಿದೆ ಕಿ ಇದು ನಾವು ಕೇಸ್ ಹಾಕ್ತೀವಿ. ಮತ್ತು ನಮ್ಮ ಗ್ರಾಮಾಂತರ ಭಾಗದ ಡಿ ಎಸ್ ಪಿಗಳು ಇನ್ಸ್ಪೆಕ್ಟರ್ಗಳು ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಅಧಿಕಾರಿಗಳು ಅವರು ಕ್ರಮ ತಗೊಳ್ತಾ ಇದ್ದಾರೆ. ಇಲ್ಲ, ಈಗ ಸಾಯಂಕಾಲ ಹೇಳಲಿಕ್ಕೆ ಆಗುತ್ತೆ, ಈಗ ನಾವು ಎಲ್ಲ ತಿಳ್ಕೊಳ್ಬೇಕು. ಮತ್ತು ಹೌದು, ಯಾಕಂದರೆ ನೋಡಿ ಅವರು ಒಂದು ನಿಯಮ ಪಾಲನೆ ಮಾಡ್ತಾ ಇದ್ದಾರೆ. ಸೊ ಯಾರು ನಿಯಮ ಪಾಲನೆ ಮಾಡ್ತಾ ಇದ್ದಾರೆ, ಕಾನೂನು ಪಾಲನೆ ಮಾಡೋವ್ರಿಗೆ ಯಾರು ಕಾನೂನು ಪಾಲನೆ ಮಾಡೋದಿಲ್ಲ ಅವ್ರಿಗೆ ಒಂದು ನಾವು ವ್ಯತ್ಯಾಸ ನಾವು ಮಾಡಬೇಕಾಗತ್ತೆ. ಯಾರು ಮಾಡ್ತಾ ಇಲ್ಲ ಅವರಿಗೆ ನಾವು ದಂಡ ಹಾಕ್ತಾ ಇದ್ವಿ. ಯಾರು ಕಾನೂನು ಪಾಲನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಅವ್ರಿಗೆ ಒಂದು ಸ್ವಾಗತ ಮಾಡ್ತಾ ಇದ್ದೆ. ಅವ್ರ ಶುಭಾಶಯವನ್ನು ನಾವು ಹೂವೊಂದು ಕೊಟ್ಟು ನಾವು ಅವ್ರಿಗೆ ಶುಭಾಶಯ ಕೋರುತ್ತಾ ನಾವು ಕೋರುತ್ತಾ ಇದ್ವಿ. ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ನಮಗೆ ಒಳ್ಳೆಯದೇ ರೀ. ಅದರಲ್ಲಿ ಪರ್ಟಿಕ್ಯುಲರ್ ಈಗ ನಮ್ಮದೇ ಒಂದು ವಯಸ್ಸಾದವರೆಲ್ಲ ಸ್ವಲ್ಪ ಲೆಕ್ಕದಿಂದ ಓಡಿಸಿ ನಮ್ಮದೇ ಅದ ಹೆಚ್ಚು ಕಾಪಾಡ್ಕೋಬೇಕಂತ ನನ್ನ ಅನಿಸಿಕೆ. ಅವ್ರು ಮಾಡಿದ್ದೇನು ತಪ್ಪಲ್ಲ, ಇದು ಒಂದು ರೀತಿ ನಮಗೆ ಒಳ್ಳೆಯದಕ್ಕೆ ಅಂತ ನನ್ನ ಅನಿಸಿಕೆ. ನಾವು ಒಬ್ಬ ಒಕ್ಕಲಿಗೆ ಆಗಿ ಇದು ನನ್ನ ಅನಿಸಿಕೆ. ಅದ ರೀ, ಬಿಸಿಲಿದ್ದಾಗ ಸ್ವಲ್ಪ ಏನು ಕೋಆಪ್ರೇಷನ್ ಕೊಟ್ಟರು ಸಾಕು. ಬಿಸಿಲಿದ್ದ ಸಮಯದಲ್ಲಿ ಸ್ವಲ್ಪ ಅವ್ರೂ ನಮಗೊಂದು ಹೆಲ್ಪ್ ಮಾಡಬೇಕು. ಈಗೇನು ತೊಂದರೆ ಇಲ್ಲ, ಬಿಸಿಲಿದ್ದಾಗ ಸ್ವಲ್ಪ ಕೊಡಲೇಬೇಕು. ಯಾಕಂದರೆ ಇಲ್ಲಿ ಬಿಸಿಲು ಭಾಳ ಅಂತರ ಗುಲ್ಬರ್ಗಾದಲ್ಲಿ ಅಂದ್ರೆ ಮಿತಿ ಮೀರಿ ಬಿಸಿಲಿರ್ತದೆ. ಅವಾಗ ಸ್ವಲ್ಪ ಅವರು ಕೋಆಪ್ರೇಷನ್ ಕೊಡಬೇಕು ಅವರು. ಈಗ ಹಾಕೊಡೋದು ಒಳ್ಳೆಯದು.